ಪುಸ್ತಕಗಳು ಮಾತನಾಡುತ್ತವೆ, ಮಾತಾಡುತ್ತವೆ ಪುಸ್ತಕಗಳು ಅನ್ನುತ್ತಾನೆ ಕವಿ ಬ್ರೆಕ್ಟ್. ಸೊ ಅದೇ ರೀತಿ ಪುಸ್ತಕಗಳು ಮಾತಾಡುವ ಲೋಕದಲ್ಲೇ ನಾವಿದ್ದೇವೆ. ಚಂದನದ ಬಹುಮುಖ್ಯ ಕಾರ್ಯಕ್ರಮ ಬುಕ್ ಮಾರ್ಕರ್ ಪುಸ್ತಕಗಳ ಬಗ್ಗೆ ಇರುವ ಕಾರ್ಯಕ್ರಮ. ಈ ಪುಸ್ತಕ ಲೋಕದಲ್ಲಿ ಅಡ್ಡಾಡೋದಕ್ಕೆ ಅಂತ ನಾನು ಹೊರಟಾಗ ನನ್ನ ಮುಂದೆ ನಿಂತ ಪುಸ್ತಕ ಎಂ ಆರ್ ಕಮಲಾ ಅವರ ಕಸೂತಿಯಾದ ನೆನಪು. ಈ ಕೃತಿಗೆ ಅನೇಕ ಆಯಾಮಗಳಿವೆ. ಬಹುಶಃ ಇದೇ ಕಾರಣಕ್ಕೋಸ್ಕರವೇ ಓದುಗರ ಮನಸ್ಸನ್ನು ಇದು ತಟ್ಟಿದೆ. ಈಗಾಗಲೇ ಅನೇಕ ರೀತಿಯ ಪ್ರಶಂಸೆಗಳನ್ನು ಪಡೆದಿರುವಂತಹ ಈ ಕೃತಿ ಕಸೂತಿಯಾದ ನೆನಪು ಯಾಕೆ ನೆನಪುಗಳನ್ನು ಕಸೂತಿಯಾಗಿ ಎಂ ಆರ್ ಕಮಲಾ ಹೆಣೆದರು ಅನ್ನೋದರ ಬಗ್ಗೆ ಮಾತಾಡೋದಕ್ಕೆ ನಾನು ಇದರ ಕರ್ತೃವಾದ ಎಂ ಆರ್ ಕಮಲಾ ಅವರ ಜೊತೆ ನಿಂತಿದ್ದೇನೆ. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಈ ಪುಸ್ತಕದ ಹಿಂದೆ ನೋಡಿದೆ, ನೀವು ಏನೋ ಇಣುಕಿ ನೋಡ್ತಾ ಇದ್ದೀರಿ. ಈ ಪುಸ್ತಕವನ್ನು ಓದಿದರೆ ಅದರೊಳಗೂ ಅಷ್ಟೇ ನೀವು ಹಿಂದಿನ ದಿನಗಳಿಗೆ ಇಣುಕಿ ನೋಡ್ತಾ ಇದ್ದೀರಿ. ಸೊ ಹೇಗೆ ಅಂದರೆ ಇವತ್ತಿನ ದಿನದಲ್ಲಿ ನಿಂತು ನೀವು ನಿಮ್ಮ ಗತವನ್ನು ತುಂಬ ಸುಂದರವಾಗಿ ಕಸೂತಿಯ ರೀತಿಯಲ್ಲೇ ಕಟ್ಟಿಕೊಟ್ಟಿದ್ದೀರಿ. ಸೊ ಇದರ ಉದ್ದೇಶ ಏನಿತ್ತು ನಿಮಗೆ ಬರೆಯುವಾಗ? ಈ ಚಿತ್ರವನ್ನು ಹಾಕುವಾಗ ಅದೇ ಉದ್ದೇಶ ಇತ್ತು, ಇದು ಹಿಂದೆ ತಿರುಗಿ ನೋಡೋದು ಅಂತ. ಆದರೆ ಹಿಂದೆ ತಿರುಗಿ ಅಲ್ಲೇ ಉಳ್ಕೊಂಡಿಲ್ಲ ನಾನು. ಪ್ರತಿ ಸಲ ಭೂತಕ್ಕೆ ಹೋದಾಗ ವರ್ತಮಾನಕ್ಕೆ ಬರ್ತೀನಿ, ಮತ್ತೆ ಭವಿಷ್ಯದ ಕನಸನ್ನು ಕಾಣ್ತೀನಿ. ಹೀಗಾಗಿ ಇಡೀ ಪುಸ್ತಕದಲ್ಲಿ ನೆನಪುಗಳು ಹಳೆಯವಾದರೂ ಅದು ಹೊಸತಕ್ಕೆ ಹೇಗೆ ತಳುಕು ಹಾಕುತ್ತೆ ಅನ್ನೋದು ಬಹಳ ಮುಖ್ಯವಾಗಿದೆ. ಮೇಡಮ್, ನೀವು ಈ ಕೃತಿಗೆ ಕಸೂತಿಯಾದ ನೆನಪು ಅನ್ನುವ ಹೆಸರನ್ನು ಕೊಟ್ಟಿದ್ದೀರಿ. ಆ ಹೆಸರನ್ನು ಕೇಳಿದ ತಕ್ಷಣವೇ ನಮ್ಮ ಮನಸ್ಸಿನಲ್ಲೇ ಒಂದು ನೆನಪುಗಳ ಕಸೂತಿ ಶುರುವಾಗುತ್ತೆ. ಸೊ ಈ ಇಲ್ಲಿಯ ನೆನಪುಗಳು ಯಾವ ರೀತಿಯಲ್ಲಿ ಆ ಒಂದು ಕಸೂತಿಯನ್ನು ಮಾಡಲಿಕ್ಕೆ ನೀವು ಟ್ರೈ ಮಾಡಿದ್ದೀರಿ? ಈ ಹೆಸರು ನನಗೆ ಒಂದು ಅರಬ್ ಕವಿತೆಯ ಪ್ರೇರಣೆಯಿಂದ ದೊರೆತಿದ್ದು. ಒಬ್ಬಳು ಹೆಣ್ಮಗಳು, ಅವಳ ಹೆಸರನ್ನು ಮರ್ತಿದ್ದೀನಿ, ಅವಳು ತನ್ನ ತಾಯಿಯ ಬಗ್ಗೆ ಬರಿಬೇಕಾದ್ರೆ, ತಾಯಿ ದೊಡ್ಡ ಕಸೂತಿ ಕಲಾವಿದೆ ಆಗಿದ್ಲು, ಅವಳು ಸೂಜಿಯಲ್ಲಿ ಹೊರಗಡೆ ಒಳಗಡೆ ದಾರಗಳನ್ನು ತೆಗೆದು ಹಾಕಿ ಒಂದು ಪಿರಮಿಡನ್ನು, ಆಲಿವ್ ಮರವನ್ನು, ಇಡೀ ಸಂಸ್ಕೃತಿಯನ್ನೇ ನೇಯ್ತಾ ಇದ್ಲು ಅಂತ ಹೇಳ್ತಾಳೆ. ಆಗ ನನಗೆ ಅನ್ನಿಸ್ತು, ಒಂದು ಕಾಲಘಟ್ಟವನ್ನು ಹಿಡಿಯೋದು ಅಂದರೆ, ನೆನಪುಗಳನ್ನು ವರ್ತಮಾನಕ್ಕೆ ತರೋದು ಅಂದರೆ, ಇಡೀ ಒಂದು ಸಂಸ್ಕೃತಿಯ ಚಿಂತನೆ ಯಾಕಾಗ ಇರಬಾರ್ದು ಅಂತ. ಹಾಗಾಗಿ ನಾನು ನನ್ನ ನೆನಪುಗಳಿಗೆ ಹಿಂದೆ ಹೋಗಿ ಮತ್ತೆ ಆ ಕಾಲಘಟ್ಟದಲ್ಲಿ ಇಡೀ ಒಂದು ಜನರ ಸಂಸ್ಕೃತಿ ಹೇಗಿತ್ತು, ಬದುಕು ಹೇಗಿತ್ತು, ರೀತಿ ನೀತಿ ಹೇಗಿತ್ತು, ಇದೆಲ್ಲವನ್ನು ಕಟ್ಟಿಕೊಡೋದಕ್ಕೆ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಇದರೊಳಗೆ. ಓಕೆ, ನೀವು ಇದರಲ್ಲಿ ಕೂಡ ಹೇಳ್ತಾರೆ ಏನಂತಂದರೆ, ಅನುಭವವೂ ಸವಿಯಲ್ಲ ಅದರ ನೆನಪೇ ಸವಿಯು ಅಂತೇಳಿ. ಸೊ ಈ ನೆನಪುಗಳಿಗೆ ಯಾಕೆ ಮತ್ತೆ ಮತ್ತೆ ಮರಳಿ ಹೋಗ್ತೀರಿ ನೀವು? ಒಂದು ಕಾರಣ ಏನು ಅಂದರೆ, ನನಗೆ ನೆನಪಿನ ಶಕ್ತಿ ಜಾಸ್ತಿ ಅನ್ನೋದು. ಎಷ್ಟೊಂದು ಸಲ ನನಗನ್ಸುತ್ತೆ ನೆನಪುಗಳು ವರವೂ ಆಗ್ಬೋದು, ಶಾಪವೂ ಆಗ್ಬೋದು. ನೆನಪುಗಳು ಕೆಲವು ಸಲ ನಮ್ಮನ್ನು ಕಾಡಿ ಕಾಡಿ ಹಣ್ಣಾಗಿಸ್ಬಿಡುತ್ತೆ. ಕೆಲವು ನೆನಪುಗಳು ನಮಗೆ ಸಂತೋಷವನ್ನು ನೀಡುತ್ತೆ. ಆದರೆ ನನ್ನ ಸ್ವಭಾವದಲ್ಲಿ ಏನಿದೆ ಅಂತಂದರೆ, ನಾನು ಚಿಕ್ಕಂದಿನಿಂದಲೂ ನನ್ನ ನೋಡುವ ಕಣ್ಣುಗಳಿದೆಯಲ್ಲ, ಅದು ಸಕಾರಾತ್ಮಕವಾದದ್ದನ್ನೇ ಹೆಚ್ಚು ಗಮನಿಸ್ತಾ ಇತ್ತು. ಹಾಗಾಗಿ ನನ್ನ ನೆನಪುಗಳು ನನಗೆ ಹಿಂಸೆಯನ್ನು ಕೊಟ್ಟಿದ್ದಕ್ಕಿಂತ ಸಂತೋಷವನ್ನು ಕೊಟ್ಟಿದ್ದು ಹೆಚ್ಚು. ಹಾಗಾಗಿ ಆ ನೆನಪುಗಳನ್ನು ಹಿಂಬಾಲಿಸಿ ಹೋಗಿ ನಾನು ಈ ಪುಸ್ತಕವನ್ನು ಬರೆದೆ. ನೀವು ಅಂದರೆ ಅನೇಕ ಪ್ರಕಾರಗಳಲ್ಲಿ ಕೆಲಸ ಮಾಡಿದ್ದೀರಿ, ಮತ್ತು ಸಾಕಷ್ಟು ಪ್ರಶಸ್ತಿಗಳು ಕೂಡ ಅದು ನಿಮ್ಮನ್ನು ಅರಸಿಕೊಂಡು ಬಂದಿದೆ. ನಮಗೆಲ್ಲರಿಗೂ ಕೂಡ ಎಂ ಆರ್ ಕಮಲಾ ಅಂದಿದ ತಕ್ಷಣ ಮಾಯಾ ಆಂಜಲು ಅನುವಾದಗಳು, ಮತ್ತು ಅದೇ ರೀತಿ ನೀವು ಕಪ್ಪು ಕವಿಯತ್ರಿಯರ ಏನು ಕವಿತೆಗಳನ್ನು ಸಾಕಷ್ಟು ಕನ್ನಡಕ್ಕೆ ತಂದಿರಿ, ಅದರ ಮೂಲಕ ತುಂಬ ನೆನಪಿಗೆ. ನೀವು ಈ ಒಂದು ಇದರಲ್ಲಿ ಕೂಡ ಗೊತ್ತಿಲ್ಲದಾಗೆ ಆ ಕೆಲಸವನ್ನು ಮುಂದುವರಿಸಿದ್ದೀರಿ. ಸೊ ಅದರ ಒಳಗಡೆ ಇದ್ದಂತಹ ಏನು ಆಶಯ ಇತ್ತು, ಇದರೊಳಗಡೆ ಎಂ ಆರ್ ಕಮಲಾ ಅವರ ಅನುಭವದ ಮೂಲಕ ಅದು ಆಚೆಗೆ ಬರ್ತಾ ಇದೆ. ಈ ಕಸೂತಿಯನ್ನು ಯಾವ ರೀತಿ ವಿಮರ್ಶಕ ಪ್ರಪಂಚ ಬರಮಾಡಿಕೊಳ್ಳಿತು? ಇದನ್ನು ನಾನು ಫೇಸ್ಬುಕ್ಕಲ್ಲಿ ಬರೀತಾ ಇದ್ದೆ. ಆಗ ತುಂಬ ತುಂಬ ಪ್ರತಿಕ್ರಿಯೆಗಳು ಬಂತು. ಆಮೇಲೆ ಪುಸ್ತಕ ಬಂದಮೇಲೂ
ನಿಮ್ಮನ್ನು ಸೇರಿಸಿ ಹಲವಾರು ಜನರು ಅದಕ್ಕೆ ಸಕಾರಾತ್ಮಕವಾದ ಪ್ರತಿಕ್ರಿಯೆಯನ್ನು ಕೊಟ್ಟರು. ವಿಮರ್ಶಾ ಲೋಕ ಅದನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂತು. ಯಾಕೆಂದರೆ ಹೆಣ್ಣೊಬ್ಬಳು ಬಹಳ ಬಿಚ್ಚು ಮನಸ್ಸಿನಿಂದ ಯಾವುದೇ ಸಂಕೋಚ ಇಲ್ಲದೆ ಗಲಿಬಿಲಿ ಇಲ್ಲದೆ ತನ್ನೊಳಗಿನ ಮಾತುಗಳನ್ನು ಅತ್ಯಂತ ಸ್ಪಷ್ಟವಾಗಿ ಆಡಿದಾಳೆ ಅನ್ನೋದೇ ಎಲ್ಲರ ಮಾತಾಗಿತ್ತು. ಅದು ವಿಶೇಷ ಅಂತ ನಾನು ಅಂದ್ಕೊಂಡಿಲ್ಲ, ಯಾಕೆಂದರೆ ನಾನು ಬೆಳೆದ ವಾತಾವರಣದಲ್ಲಿ ಬಹಳ ಸಹಜವಾಗಿತ್ತು, ಜೀವನ ಸಹಜವಾಗಿತ್ತು, ಮಾತುಕತೆಗಳು ಸಹಜವಾಗಿತ್ತು. ಇದು ಯಾವುದೋ ಆಡಬಾರದ ಮಾತುಗಳನ್ನು ಆಡ್ತಿದ್ದೀನಿ ಅನ್ನೋದು ನನಗೆ ಗೊತ್ತೇ ಇಲ್ಲ. ಬರೆದಾದ ಮೇಲೆ ಬಂದಂತಹ ವಿಮರ್ಶೆಯಲ್ಲಿ ಈ ರೀತಿ ಎಲ್ಲ ಹೆಣ್ಣು ಮಕ್ಕಳು ಇಷ್ಟೊಂದು ತೆರೆದ ಮನಸ್ಸಿನಿಂದ ಮಾತಾಡೋದಕ್ಕೆ ಆಗತ್ತಾ ಅನ್ನುವ ಪ್ರಶ್ನೆಯನ್ನು ಎಲ್ಲರೂ ಕೇಳಿದಾಗ ನನಗೆ ನಾವೆಲ್ಲ ಒಂದು ಅಸಹಜವಾದ ವಾತಾವರಣದಲ್ಲಿ ಬೆಳೆದಿದ್ದೀವ ಅಂತ ಅನುಮಾನ ನನಗೆ ಬಂದ್ಬಿಡ್ತು. ಮುಖ್ಯವಾಗಿ ನಾನು ಬಹಳ ಪಾರದರ್ಶಕತೆ, ನನ್ನ ಬದುಕು ಪಾರದರ್ಶಕ, ನನ್ನ ಬರಹನೂ ಪಾರದರ್ಶಕ, ಹಾಗಾಗಿ ಅದನ್ನು ಹೆಚ್ಚು ಜನ ಬಹಳ ಪ್ರೀತಿಯಿಂದ ಬರ್ಮಾಡಿಕೊಂಡ್ರು. ಹೆಣ್ಣು ಮಕ್ಕಳ ಎಲ್ಲ ಸಮಸ್ಯೆಗಳ ಬಗ್ಗೆ ಬರ್ತಿದ್ದೀನಿ ನಾನು. ಸೋಷಿಯಲ್ ಮೀಡಿಯಾ ಬರಹಗಳು ಅಂದರೆ ಮೂಗು ಮುರಿಯುವಂಥ ಕಾಲದಲ್ಲಿ ನಾವಿರಬೇಕಾದ್ರೆ ಅದನ್ನು ಸಹನೀಯವಾಗಿಸುವ, ಅದನ್ನು ಪ್ರೀತಿಸುವ ರೀತಿಯಲ್ಲಿ ನಿಮ್ಮ ಬರಹಗಳು ಬಂದಿದೆ. ಅದಕ್ಕೋಸ್ಕರ ನಿಜಕ್ಕೂ ಕೂಡ ಓದುಗ ಲೋಕದ ಪರವಾಗಿ ನಾನು ನಿಮಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ನೀವು ನಿನ್ನೆಯನ್ನು ಈ ಕೃತಿಯಲ್ಲಿ ಇಟ್ಕೊಟ್ಟಿದ್ದೀರಿ. ನಿಮ್ಮ ಮಗ ಆಕರ್ಷ ಕಮಲ ಗ್ರಾಫಿಟಿಯ ಕವಿತೆಗಳಲ್ಲಿ ಯುವತ್ತನ್ನು ಅವನು ಹಿಡಿದುಕೊಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಂದರೆ ಇವತ್ತಿನ ಕಾಲದ ಜೊತೆಗೆ ಮುಖಾಮುಖಿ ಆಗೋದಿದೆಯಲ್ಲ, ಅಂದರೆ ಅಪ್ಡೇಟ್ ಆಗೋದು, ಯಾಕೆಂತಂದರೆ ಜನ್ರೇಷನ್ ತುಂಬ ಚೇಂಜ್ ಆಗಿದೆ. ಸೊ ಇವತ್ತಿನ ತಲ್ಲಣಗಳನ್ನು ಹಿಡಿದುಕೊಡೋದು ತುಂಬ ಕಷ್ಟ ಇದೆ. ಸೊ ಹೇಗೆ ಇದು ನಿನ್ನೆ ಮತ್ತು ಇಂದು ತಾಳೆ ಆಯಿತು ಒಂದೇ ಮನೆಯೊಳಗಡೆ? ಒಂದು, ನಾನು ಬಹುಶಃ ಅವನ ವೇಗಕ್ಕೆ ಓಡಿದ್ದೀನಿ. ಯಾಕೆ ಓಡಿದೆ ಅಂತಂದರೆ, ನಾನು 16-18 ವರ್ಷದ ಹುಡುಗರಿಗೆ ಪಾಠವನ್ನು 37 ವರ್ಷಗಳ ಕಾಲ ಮೊನ್ನೆ ನಿವೃತ್ತಿ ಆಗುವ ತನಕ ಮಾಡಿದ್ದೀನಿ. ಅವರನ್ನು ನಾನು ಅರ್ಥ ಮಾಡಿಕೊಳ್ಳದೆ ಹೋದರೆ ನನ್ನನ್ನು ಅವರು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವನು ಹಿಂದಕ್ಕೆ ಬರೋದಕ್ಕೆ ಮುಂಚೆ ನಾನು ಅವನ ವೇಗಕ್ಕೆ ಓಡಿದ್ದೀನಿ. ಅದು ಬೆಟರ್. ಸೊ ಈ ರೀತಿಯ ಒಂದು MR ಕಮಲಾ ಅವರ ಸದಾ ಅಪ್ಡೇಟ್ ಆಗುವ ಗುಣವೇ ಸೊ ಅವರನ್ನು ನಿಜಕ್ಕೂ ಕೂಡ ಎಲ್ಲರಿಗೂ ಕೂಡ ಇವತ್ತಿನ ರೆಲೆವೆಂಟ್ ಸಾಹಿತಿಯನ್ನಾಗಿ ಮಾಡಿದೆ ಅಂತ ಹೇಳ್ತಾ, ಚೀನಾದಲ್ಲಿ ಒಂದು ಜಾನಪದ ಕತೆ ಇದೆ, ಅದರಲ್ಲಿ ನುವಾ ಎನ್ನುವ ಜಾನಪದ ನಾಯಕಿ ಇದ್ದಾಳೆ. ಆಕೆ ಕೆಲಸ ಏನು ಅಂತಂದರೆ ಆಕೆ ಮೋಡಗಳಿಗೆ ಹೊಲಿಗೆ ಆಗ್ತಾಳೆ. ಸೊ ಮೋಡಗಳನ್ನೆಲ್ಲ ಸೇರಿಸಿ ಹೊಲಿಗೆ ಹಾಕ್ತಾ ಆಕೆ ಒಂದು ಕಸೂತಿಯನ್ನು ಅಥವಾ ಕೌದಿಯನ್ನು ರಚನೆ ಮಾಡ್ತಾಳೆ. ನಮ್ಮ ನುವಾ ನಮ್ಮ ಜೊತೆ ಇದ್ದು ಮಾತುಕತೆ ನಡೆಸಿದ್ದಕ್ಕಾಗಿ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್. ಅಲೆಕ್ಸಾಂಡ್ರೋ ಬಾರಿಕೋ
ಇಟಾಲಿಯ ದೇಶದ ಪ್ರಸಿದ್ಧ ಲೇಖಕ. ಆತ 5 ಕಾದಂಬರಿಗಳನ್ನು ಬರೆದಿದ್ದಾನೆ. ಆತನ ವಿಥೌಟ್ ಬ್ಲಡ್ ಕಾದಂಬರಿಯನ್ನು ನಾನು ಇತ್ತೀಚೆಗೆ ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಅದರ ಶೀರ್ಷಿಕೆ ರಾತ್ರಿಗೆ 1000 ಕಣ್ಣುಗಳು. ಈ ಕಾದಂಬರಿಯ ಕೆಲವು ಭಾಗಗಳನ್ನು ಇಲ್ಲಿ ಓದಲಿಕ್ಕೆ ಬಯಸ್ತೇನೆ. ನಯನ ಹಾಸಿಗೆಯಲ್ಲಿ ಮಿಸುಕಾಡದೆ ಬಿದ್ದುಕೊಂಡಿದ್ದಳು. ಮಂಡಿಗಳನ್ನು ಎದೆಯವರೆಗೂ ಎಳೆದು ಮುದುಡಿಕೊಂಡಿದ್ದಳು. ಅದೇ ಭಂಗಿಯಲ್ಲಿಯೇ ಇರಲು ಇಚ್ಛಿಸಿದಳು. ಅವಳಿಗೆ ಭೂಮಿಯು ತನ್ನಗೆ ಸಂತೈಸುತ್ತಿರುವಂತೆ ಭಾಸವಾಯಿತು. ಅದು ತನಗೆ ದ್ರೋಹ ಬಗೆಯಲಿಲ್ಲ. ಅವಳ ದೇಹವು ಶಂಖದ ಆಕಾರದಲ್ಲಿ ಸುರುಳಿಯಾಗಿ ಸುತ್ತಿಕೊಂಡಿದೆ. ಇದನ್ನವಳು ಇಷ್ಟಪಟ್ಟಳು. ತಾನೂ ಒಂದು ಚಿಪ್ಪು ಮತ್ತು ಪ್ರಾಣಿ ಎಂದುಕೊಂಡಳು. ತನಗೆ ತಾನೇ ಆವಾಸ ಸ್ಥಾನವಾದಳು. ತನಗಾಗಿ ಎಲ್ಲವೂ ಆದಳು. ಎಲ್ಲಿಯವರೆಗೆ ಅವಳು ಇದೇ ಭಂಗಿಯಲ್ಲಿ ಇರುವಳೋ ಅಲ್ಲಿಯವರೆಗೂ ಅವಳಿಗಾಗುವ ನೋವು ಕೂಡ ಆಗದು. ಅವಳು ಪುನಃ ಕಣ್ಣು ಬಿಟ್ಟಳು. ನೀನು ಚೆನ್ನಾಗಿರುವೆ, ಅಲುಗಾಡದಿರು ಎಂದು ತನಗೆ ತಾನೇ ಹೇಳಿಕೊಂಡಳು. ತನ್ನ ಮಗ ಬಾಗಿಲ ಹಿಂದೆ ಮರೆಯಾಗುವುದನ್ನು ರೋಕ ನೋಡಿದ. ಕಿಟಕಿಯಿಂದ ಹೊರಗೆ ಎಣುಕಿ ನೋಡುವಷ್ಟೇ ಅವನು ಮೇಲಕ್ಕೆದ್ದ. ಎಲ್ಲವೂ ಸರಿಯಿದೆ ಎಂದುಕೊಂಡ. ರೋಕ ಮತ್ತೊಂದು ಕಿಟಕಿಯ ಸಮೀಪಕ್ಕೆ ತೆವಳಿಕೊಂಡು ಹೋದ. ಅವಸರದಿಂದಲೇ ಗುರಿಯಿಟ್ಟು ಗುಂಡು ಹೊಡೆದ. ಸೂಟುಧಾರಿ ವ್ಯಕ್ತಿಯು ಶಪಿಸಿದ. ತನ್ನಷ್ಟಕ್ಕೆ ತಾನೇ ನೆಲಕ್ಕೆ ಉರುಳಿ ಬಿದ್ದ. ಅವನು ಈ ಬಾಸ್ಟರ್ಡ್ನನ್ನು ನೋಡು ಎಂದ. ಅವನು ತನ್ನ ತಲೆಯನ್ನು ಅಲ್ಲಾಡಿಸಿದ. ಇವನನ್ನು ಏನು ಮಾಡುವುದು ಎನ್ನುವಷ್ಟರಲ್ಲಿ ಆ ತೋಟದ ಮನೆಯಿಂದ 2 ಗುಂಡುಗಳು ಹಾರುವುದನ್ನು ಕೇಳಿಸಿಕೊಂಡ. ಅವನಿಗೆ ರೋಕಾನ ಧ್ವನಿಯು ಕೇಳಿಸಿತು. ಸೂಟಿನಲ್ಲಿದ್ದ ವ್ಯಕ್ತಿಯು ನಿನ್ನಷ್ಟಕ್ಕೆ ನೀನೇ ಹಾಳಾಗಿ ಹೋಗು ಎಂದು ಉಗಿದ. ಅವನು ತನ್ನ ಬಲಭಾಗಕ್ಕೆ ಇಣುಕಿದ ಹಾಗೂ ಮರದ ದಿಮ್ಮಿಗಳ ಹಿಂಭಾಗದಲ್ಲಿ ಎಲ್ ಗುರ್ರೆ ಹೊರಗಿಕೊಂಡಿದ್ದನ್ನು ನೋಡಿದ. ಅವನು ತನ್ನ ಬಲಗೈಯಲ್ಲಿ ಒಂದು ಮಷಿನ್ ಗನ್ ಹಿಡಿದುಕೊಂಡಿದ್ದ. ಅವನೇನು ಅವಸರದಲ್ಲಿ ಇರುವಂತೆಯೇ ಕಾಣಲಿಲ್ಲ. ಅವನು ಕುಳ್ಳಗೆ ಸಪೂರನಾಗಿದ್ದ. ಕೊಳೆಯಾದ ಕ್ಯಾಪು ಅವನ ತಲೆಯ ಮೇಲಿತ್ತು. ಅವನ ಕಾಲುಗಳು ಭಾರವಾಗಿದ್ದವು. ಅವನು ಸಾಲಿನಸ್ನನ್ನು ನೋಡಿದ. ಸಿಗರೇಟ್ ಸಿಕ್ಕಿತು. ತುಟಿಗಳಲ್ಲಿ ಕಚ್ಚಿ ಹಿಡಿದುಕೊಂಡ. ಎಲ್ಲರೂ ಅವನನ್ನು ಎಲ್ ಗುರ್ರೆ ಎಂದು ಕರೆಯುತ್ತಾರೆ. ಅವನು ಎದ್ದು ನಿಂತುಕೊಂಡು ಗುಂಡು ಹಾರಿಸಲು ಶುರು ಹಚ್ಚಿಕೊಂಡ. ನೈನಾಗೆ ತನ್ನ ತಲೆಯ ಮೇಲ್ಭಾಗದ ಮಹಡಿಯಲ್ಲಿ ಗುಂಡಿನ ಸದ್ದು ಕೇಳಿಸಿತು. ಮತ್ತೆ ಮೌನ. ಅದರ ತರುವಾಯ ಮತ್ತೊಂದು ದೀರ್ಘ ಸ್ಫೋಟವಾಯಿತು. ಅವಳ ಕಣ್ಣುಗಳು ತೆರೆದಿದ್ದವು. ಮೇಲಿನಿಂದ ತೂರಿಕೊಂಡು ಬರುತ್ತಿದ್ದ ಬೆಳಕು ಹಾಗೂ ಧೂಳನ್ನು ಕಂಡಳು. ಒಂದು ನೆರಳು ಆ ಕಡೆಗೆ ಚಲಿಸಿದ್ದನ್ನು ನೋಡಿದಳು. ಅದು ಅವಳಪ್ಪನ ನೆರಳಾಗಿತ್ತು. ಸಾಲಿನಸ್ ತೆವಳಿಕೊಂಡು ದಿಮ್ಮಿಗಳ ರಾಶಿಯೊಂದರ ಹಿಂಭಾಗದಲ್ಲಿದ್ದ ಎಲ್ ಗುರ್ರೆಯ ಪಕ್ಕದಲ್ಲಿಯೇ ಹೋದ. ಟಿಟೋಗಾಗಿ ಎಷ್ಟು ಸಮಯ ಹಿಡಿಯುತ್ತದೆ ಎಂದ. ಎಲ್ ಗುರ್ರೆ ತನ್ನ ಭುಜಗಳನ್ನು ಎತ್ತರಿಸಿದ. ಈಗಲೂ ಅವನ ಮುಖದ ಮೇಲೆ ವ್ಯಂಗ್ಯವಾಗಿ ದೂಷಿಸುವ ಭಾವವಿತ್ತು. ಸಾಲಿನಸ್ ತೋಟದ ಮನೆಯತ್ತ ಕಣ್ಣೋಟ ಬೀರಿದ. ನಾವು ಇಲ್ಲಿಂದಲೇ ಅದರೊಳಗೆ ಹೋಗಲಾಗದು. ಅವನು ಇಲ್ಲಿಗೆ ಬರಲಾರ. ಎಲ್ ಗುರ್ರೆ ಸಿಗರೇಟ್ ಹೊತ್ತಿಸಿದ. ಹುಡುಗ ಚೂಟಿಯಾಗಿದ್ದಾನೆ, ಇದನ್ನು ಸರಿಯಾಗಿ ನಿರ್ವಹಿಸುತ್ತಾನೆ ಎಂದ. ಅವನಿಗೆ ಹಾವಿನಂತೆ ತೆವಳುವುದು ಗೊತ್ತು. ಅವರು ಆತನನ್ನು ನಂಬಲೇಬೇಕು ಎಂದು ಹೇಳಿದ. ಆಗ ಅವನು ಹೇಳಿದ, ನಾವು ಈಗೊಂದಿಷ್ಟು ಬೇರೆಡೆಗೆ ಗಮನ ಸೆಳೆಯಬೇಕಾಗುತ್ತದೆ. ಎಲ್ ಗುರ್ರೆ ದಿಮ್ಮಿಗಳ ರಾಶಿಯ ಹಿಂಬದಿಯಿಂದ ನೆಲದ ಮೇಲೆ ತೆವಳುತ್ತಿರುವುದನ್ನು ರೋಕಾ ನೋಡಿದ. ತುಂಬ ಹೊತ್ತಿನಿಂದ ಮಷಿನ್ ಗನ್ನೊಂದಿಗೆ ಕಾಯುತ್ತಿರುವುದನ್ನು ಗಮನಿಸಿದ. ತಾನು ಇಲ್ಲಿಂದ ತಪ್ಪಿಸಿಕೊಳ್ಳುವುದೇ ಸರಿ ಎಂದು ಆಲೋಚಿಸಿದ. ಅಷ್ಟರಲ್ಲಿ ಸಿಡಿಗುಂಡು ಹಾರಿತು. ಮೊದಲ ಗುಂಡಿನ ನಂತರದಲ್ಲಿ ಆಲೋಚಿಸಿದ. ಅಷ್ಟರಲ್ಲಿ ಸಿಡಿಗುಂಡು ಹಾರಿತು. ಅಲ್ಲಿಂದ ನೇರವಾಗಿ ಬಯಲಿಗೆ ಹೊರಟು ಬಿಡುವುದು. ಅವರಲ್ಲಿ ಯಾರಾದರೂ ಮನೆಯ ಹಿಂಬದಿಯಲ್ಲಿ ಇದ್ದಿರಬಹುದೇ? ಎಲ್ ಗುರ್ರೆ ಏನು ಬೆಪ್ಪನಲ್ಲ, ಯಾರಾದರೂ ಅಲ್ಲಿ ಇದ್ದಿರಲೇಬೇಕು. ಆದರೆ ಆ ದಿಕ್ಕಿನಿಂದ ಯಾರೂ ಗುಂಡಿನ ದಾಳಿ ನಡೆಸುತ್ತಿಲ್ಲ. ಅಲ್ಲಿ ಯಾರಾದರೂ ಇದ್ದಿದ್ದರೆ ಅವನೇ ಗುಂಡು ಹಾರಿಸುತ್ತಿದ್ದ. ಎಲ್ ಗುರ್ರೆ ತಯಾರಿದ್ದಂತೆ ಕಾಣಲಿಲ್ಲ. ಪುಕ್ಕಲ ಸ್ಯಾಲಿನಸ್ ಇದ್ದಿರಬಹುದು. ಅದೊಂದು ವೇಳೆ ಸ್ಯಾಲಿನಸ್ನಾಗಿದ್ದರೆ ನಾನು ನೋಡಿಕೊಳ್ಳಬಲ್ಲೆ. ಸಾಲಿನಸ್, ನೀನು ಡೆಸ್ಕ್ ಹಿಂಬದಿಯಲ್ಲಿ ಇರು. ಅದಷ್ಟೇ ತಾನೇ ನೀನು ಮಾಡಬಹುದಾದ ಘನಂದಾರಿ ಕೆಲಸ. ಹೋಗು, ನಿನ್ನನ್ನು ನೀನು ಸುಧಾರಿಸಿಕೊ. ಎಲ್ ಗುರ್ರೆ ಗುಂಡಿನ ದಾಳಿ ಪ್ರಾರಂಭಿಸಿದ. ಮದ್ದುಗುಂಡು ಮತ್ತು ಹಣ, ಇವುಗಳಲ್ಲಿ ನನ್ನ ಆಯ್ಕೆಯು ಹಣವೇ ಆಗಿರುತ್ತದೆ. ನಾನು ತಕ್ಷಣಕ್ಕೆ ಓಡಬೇಕು. ಅದಕ್ಕಾಗಿಯೇ ಅಲ್ಲವೇ ಈ ಎಲ್ಲ ಸಿದ್ಧತೆ.
ಅಯ್ಯೋ ದೇವರೇ, ನಾನು ಇಲ್ಲಿಂದ ಹೊರಡಬೇಕು. ಕೇವಲ ಅವನೊಬ್ಬನೇ ಒಂದು ಕ್ಷಣ ತಡೆಯಬಲ್ಲ. ಅವನು ಮಷಿನ್ ಗನ್ ಎಲ್ಲಿಂದ ಪಡೆದುಕೊಂಡ? ಅವರ ಹತ್ತಿರ ಒಂದು ಕಾರ್ ಬೇರೆ ಇದೆ. ಇದು ಅತಿಯಾಯಿತು ಸಾಲಿನಸ್. ಮದ್ದು ಗುಂಡ ಅಥವಾ ದುಡ್ಡ? ಎಲ್ ಗುರೆ ಗುಂಡು ಹಾರಿಸಿದ. ಕನ್ನಡ ಪುಸ್ತಕೋದ್ಯಮಕ್ಕೆ ಈಗ ಸರಿಸುಮಾರು 200 ವರ್ಷ ಆಯಿತು. ಕನ್ನಡದಲ್ಲಿ ಆ ಮೊದಲು ಬೇರೆ ಬೇರೆ ರೀತಿಯ ಮುದ್ರಣಗಳು ನಡೆದು ಬಂದವು. ಮೊದಲು ಕಲ್ಲಚ್ಚಿನ ಮುದ್ರಣ ಆಯಿತು, ನಂತರ ಲೆಟರ್ ಪ್ರೆಸ್ ಬಂತು, ಆಮೇಲೆ ಆಫ್ಸೆಟ್ ಮುದ್ರಣ ಶುರುವಾಗಿದೆ. ಈಗ ಆಫ್ಸೆಟ್ ಮುದ್ರಣ ಬಹಳ ಪ್ರಚಲಿತವಾಗಿದೆ. ಈಗ ಆಫ್ಸೆಟನ್ನು ಮೀರಿಸಿ POD ಅಂತ ಬಂದಿದೆ, ಅಂದರೆ ಪ್ರಿಂಟ್ ಆನ್ ಡಿಮ್ಯಾಂಡ್ ಅಂತ. ಹೀಗೆ ಮುದ್ರಣದ ವ್ಯವಸ್ಥೆಗಳು ಕೂಡ ಬೇರೆ ಬೇರೆ ರೀತಿಯಲ್ಲಿ ಬದಲಾಗ್ತಾ ಬಂದವು. ನಾವು ಪುಸ್ತಕೋದ್ಯಮಕ್ಕೆ ಬಂದು ಅಂಕಿತ ಪುಸ್ತಕ ಆರಂಭ ಆಗಿ 25 ವರ್ಷಗಳಾಯಿತು. ಈ 25 ವರ್ಷಗಳ ಹಿಂದೆ ನಾವು ಈ ಪುಸ್ತಕೋದ್ಯಮವನ್ನು ಆರಂಭಿಸುವ ಕಾಲದಲ್ಲಿ ಅದೇ ತಾನೇ ಲೆಟರ್ ಪ್ರೆಸ್ ಮುಕ್ತಾಯ ಆಗ್ತಾ ಬಂದು ಆಫ್ಸೆಟ್ ಮುದ್ರಣಕ್ಕೆ ಕಾಲಿಡ್ತಾ ಇತ್ತು. ಮುದ್ರಣ ಮತ್ತು ಪುಸ್ತಕೋದ್ಯಮ ಬಹಳಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಅಂದರೆ ಏನು ಪುಸ್ತಕಗಳಾಗಲೂ ಇರಲಿಲ್ಲ ಅಂತ ಅರ್ಥ ಅಲ್ಲ. ಬೇಕಾದಷ್ಟು ಪುಸ್ತಕಗಳಿದ್ವು, ಅಲ್ಲ 1000 ಪುಸ್ತಕಗಳು ಮುದ್ರಣ ಆಗಿದ್ವು, ಬೇರೆ ಬೇರೆ ವೆರೈಟಿಯ ಪುಸ್ತಕಗಳು ಕನ್ನಡದಲ್ಲಿ ಬಂದಿದ್ವು. ಇಷ್ಟೆಲ್ಲ ಇದ್ದರೂ ಕೂಡ ನಮಗೆ ಏನೋ ಒಂದು ಕೊರತೆ ಇದೆ ಅಂತ ಕಾಣ್ತಾ ಇತ್ತು ನನಗೆ. ಈ ಕೊರತೆಗಳನ್ನು ನಾವು ಫುಲ್ಫಿಲ್ ಮಾಡೋದಕ್ಕೆ ಮತ್ತು ಕೊರತೆಗಳನ್ನು ಭರ್ತಿ ಮಾಡೋದಕ್ಕೋಸ್ಕರ ನಾವು ಅಂಕಿತ ಪುಸ್ತಕವನ್ನು ಆರಂಭಿಸಿದ್ವಿ. ಅಂಕಿತ ಪ್ರಕಾಶನ 1995 ಈ ಎಲ್ಲ ಹಿನ್ನೆಲೆಯಲ್ಲಿ ಆರಂಭ ಆಯಿತು. ಏನಾಗಾದರೆ ಏನು ಕೊರತೆ ಕಾಣಿಸ್ತಾ ಇತ್ತು ಅಂತಂದರೆ, ಆಗ ಸುಮಾರು ಕೊರತೆಗಳನ್ನು ನಾನು ಗಮನಿಸ್ತಾ ಇದ್ದೆ. ನಾನು ಪುಸ್ತಕೋದ್ಯಮದ ನಿಕಟ ಪರಿಚಯವನ್ನು ಬಹಳಷ್ಟು ವರ್ಷಗಳಿಂದ ಹೊಂದಿದ್ದೆ, ಹಾಗಾಗಿ ನನಗೆ ಅದು ಗೊತ್ತಾಗ್ತಾ ಇತ್ತು. ಒಂದು ಅತ್ಯುತ್ತಮವಾದ ಮುಖಪುಟ ವಿನ್ಯಾಸ, ಮತ್ತು ಒಳಗಡೆ ಇಂಪ್ರಿಂಟ್ ಪೇಜು ಹೇಗೆ ಮಾಡಬೇಕು ಅನ್ನೋದು ಬಹಳಷ್ಟು ಜನರಿಗೆ ಒಂದು ಅರಿವಿರಲಿಲ್ಲ, ಬಹಳಷ್ಟು ಜನ ಪ್ರಕಾಶಕರಿಗೆ ಅದರ ಅರಿವಿರಲಿಲ್ಲ. ಹಾಗೆ ಒಳಪುಟಗಳ ವಿನ್ಯಾಸ ಹೇಗೆ ಮಾಡಬೇಕು ಅಂತ ಅರಿವಿರಲಿಲ್ಲ. ಮತ್ತು ಒಂದು ಪುಸ್ತಕೋದ್ಯಮ ಪುಸ್ತಕ ಮಾಡೋದೇನೋ ಸರಿ, ಆದರೆ ಅದಕ್ಕೆ ಪ್ರಚಾರಕ್ಕೆ ಬೇಕಾದ ಪರಿಕರಗಳನ್ನ ಹೇಗೆ ರೂಪಿಸ್ಕೊಳ್ಬೇಕು, ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಹೀಗಾಗಿ ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಪ್ರಕಾಶನವನ್ನು ಶುರು ಮಾಡಿದ್ವಿ. ಮತ್ತು ಆ ಪುಸ್ತಕಗಳನ್ನ ಒಂದು ಅತ್ಯುತ್ತಮವಾದ ರೀತಿಯಲ್ಲಿ ಅದು ಬರಬೇಕು. ಮತ್ತು ಸುಮ್ಮನೆ ಕೇವಲ ಬರೀ ಪುಸ್ತಕ ಓದೋ ಪುಸ್ತಕ ಅಷ್ಟೇ ಆಗಬಾರ್ದು, ಅದರ ಆಚೆಗೆ ಕೂಡ ಒಂದು ಪುಸ್ತಕವನ್ನು ಮುಟ್ಟಿದ ನೋಡಿದ ತಕ್ಷಣ ಕೈಗೆ ಎತ್ಕೊಳ್ಬೇಕು, ಆ ರೀತಿಯ ಪುಸ್ತಕ ಬರಬೇಕು ಅನ್ನೋ ಕಾರಣದಿಂದ ನಾವು ಶುರು ಮಾಡಿದ್ವಿ. ಹಾಗೆ ಮಾಡಿದ್ವಿ, ಅತ್ಯುತ್ತಮವಾದ ಮುಖಪುಟ ವಿನ್ಯಾಸವನ್ನು ನಾವು ಮಾಡೋದಕ್ಕೆ ಶುರು ಮಾಡಿದ್ವಿ. ಹಾಗೆಯೇ ಅದಕ್ಕೊಂದು ಶಿಸ್ತನ್ನು ನಾವು ಕೊಟ್ವಿ. ಒಂದು ಹೇಗೆ ಅಂತಂದರೆ ಅದಕ್ಕೊಂದು ಲೋಗೋ ಹಾಕೋದಕ್ಕೆ ಶುರು ಮಾಡಿದ್ವಿ ನಾವು. ಆಮೇಲೆ ಅದು ಪುಸ್ತಕದ ಸಂಖ್ಯೆಯನ್ನು ಹಾಕೋದಕ್ಕೆ ಶುರು ಮಾಡಿದ್ವಿ. ಹಾಗೆಯೇ ಒಳಗಡೆ ಇಂಪ್ರಿಂಟ್ ಪೇಜ್ ಅಂತ ಬರುತ್ತೆ, ಅಂದರೆ ಅದು ಯಾವ ಪುಸ್ತಕ ಎಲ್ಲಿ ಮುದ್ರಣ ಆಯಿತು, ಯಾರು ಪ್ರಕಾಶಕರು, ಯಾರು ಮುದ್ರಕರು, ಅದ್ರ ಬೆಲೆ ಎಷ್ಟು, ಅದಕ್ಕೆ ISBN ಇದೆಯಾ, ಮತ್ತು ಅದರ ಪುಟಗಳ ಸಂಖ್ಯೆ ಎಷ್ಟು, ಬೆಲೆ ಇದು, ಅದರ ಹಿನ್ನೆಲೆ ಎಷ್ಟು, ಯಾರು ಅದನ್ನು ರೂಪಿಸಿದರು, ಅದನ್ನು ವಿನ್ಯಾಸ ಮಾಡಿದವರು ಯಾರು, ಈ ಎಲ್ಲರ ಹೆಸರುಗಳು ಕೂಡ ಒಂದು ಇಂಪ್ರಿಂಟ್ ಪೇಜಲ್ಲಿ ಬರಬೇಕು ಅಂತ ಹೇಳಿ ನಾವೊಂದು ಇಂಪ್ರಿಂಟ್ ಪೇಜಿನ ಶಿಸ್ತನ್ನು ಕೂಡ ನಾವು ತೊಗೊಂಡು ಬಂದ್ವಿ. ಮೊದಲಿಗೆ ಅಲ್ಲಿವರೆಗೂ ಇಂಪ್ರಿಂಟ್ ಪೇಜ್ ಇರ್ತಾ ಇತ್ತು, ಅವರವ್ರಿಗೆ ತೋಚಿದಂಗೆ ಅದನ್ನು ಮಾಡ್ತಾ ಇದ್ರು. ಇಷ್ಟೆಲ್ಲ ವಿಷಯಗಳನ್ನ ಯಾರು ಅಡಕಗೊಳಿಸ್ತಾ ಇರಲಿಲ್ಲ, ನಾವು ಅದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡಿದ್ವಿ. ಆಗಿನಿಂದ ಅದು ಒಂದು ಶಿಸ್ತನ್ನು ರೂಢಿಸ್ಕೊಂಡು ಎಲ್ಲರೂ ಅದನ್ನು ಬಳಸೋದಕ್ಕೆ ಶುರು ಮಾಡಿದರು. ಹಾಗೆ ಒಳಪುಟ ವಿನ್ಯಾಸ ಕೂಡ ಅಷ್ಟೇ, ಆಗ್ತಾನೆ ನಾವು ಶುರು ಮಾಡಿದಾಗ ಕಂಪ್ಯೂಟರ್ ಬಳಕೆ ಶುರು ಆಗಿತ್ತು. ಅಕಲ್ಲಚ್ಚಿನ ಮುದ್ರಣ ಮತ್ತು ಲೆಟರ್ ಪ್ರೆಸ್ ಇವೆಲ್ಲ ಮುಗಿದ್ಬಿಟ್ಟು ಕಂಪ್ಯೂಟರ್ ಆವಾಗ ತಾನೇ ಶುರುವಾಗಿತ್ತು. ಆ ಕಂಪ್ಯೂಟರ್ನ ನಾವು ಸಮಗ್ರವಾಗಿ ಮತ್ತು ಅತ್ಯುತ್ತಮವಾಗಿ ಅದನ್ನು ಬಳಸಿಕೊಂಡು ನಾವು ವಿನ್ಯಾಸಕ್ಕೆ ತುಂಬ ಸೂಕ್ತವಾಗಿ ಅಳವಡಿಸ್ಕೊಂಡ್ವಿ ನಾವು. ಆಮೇಲೆ ಅದನ್ನು ನೋಡಿ ಬಹಳಷ್ಟು ಜನ ಅದನ್ನು ಅದೇ ರೀತಿ ಮಾಡೋದಕ್ಕೆ ಶುರು ಮಾಡಿದರು. ಹೀಗೆಲ್ಲ ಹಿನ್ನೆಲೆಯಲ್ಲಿ
ಮತ್ತೆ ಒಂದು ಪುಸ್ತಕ ಇದು ಮಾರ್ಕೆಟ್ ಬರೋದು ಅಷ್ಟೇ ಅಲ್ಲ, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಒಂದು ಕಲರ್ ಕೆಟಲಾಗ್ ಮಾಡಿದ್ವಿ. ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಲರ್ ಕೆಟಲಾಗ್ ಅನ್ನ ನಾವು ಮಾಡಿದ್ವಿ. ಅಲ್ಲಿವರೆಗೂ ಕೆಟಲಾಗ್ಗಳು ಇದ್ವು, ಬ್ಲ್ಯಾಕ್ ಅಂಡ್ ವೈಟ್ ಕೆಟಲಾಗ್ಗಳಿದ್ವು, ಮತ್ತೆ ಬರೀ ಸುಮ್ಮನೆ ಪುಸ್ತಕದ ಹೆಸರು ಇದು ಹಾಕಿ ಮಾಡುವಂಥ ಕೆಟಲಾಗ್ಗಳಿದ್ವು. ಆದರೆ ನಾವು ಕಲರಲ್ಲಿ ಪುಸ್ತಕದ ಚಿತ್ರವನ್ನು ಹಾಕಿ ಅದರ ಕೆಳಗೆ ವಿವರಣೆಯನ್ನು ಕೊಡುವಂಥ ಒಂದು ಕೆಟಲಾಗನ್ನು ಮೊಟ್ಟ ಮೊದಲ ಬಾರಿಗೆ ನಾವು ಮಾಡಿದ್ವಿ. ಹಾಗೆಯೇ ಪೋಸ್ಟರ್ಗಳನ್ನು ನಾವು ರೂಪಿಸಿದ್ವಿ. ಇವತ್ತಿಗೂ ಕೂಡ ನಾವು 25 ವರ್ಷಗಳಿಂದ ಪೋಸ್ಟರ್ಗಳನ್ನು ನಾವು ಮೊದಲ ಬಾರಿಗೆ ರೂಪಿಸಿದ್ವಿ, ಮತ್ತು ಅದನ್ನು ಈಗಲೂ ಕೂಡ ನಾವು ಅದನ್ನು ಚಲಾವಣೆಯಲ್ಲಿ ತಂದಿದ್ದೀವಿ. ಯಾಕೆಂದರೆ ಜನರಿಗೆ ಯಾವ ಪುಸ್ತಕ ಬಂದಿದೆ ಅಂತ ಒಳಗಡೆ ಎಂಟ್ರ್ ಆದ ತಕ್ಷಣ, ಒಂದು ಯಾವುದೇ ಪುಸ್ತಕದ ಅಂಗಡಿ ಹೋದ ತಕ್ಷಣ ಅವ್ರಿಗೆ ಯಾವ ಪುಸ್ತಕ ಬಂದಿದೆ ಅಂತ ಗೊತ್ತಾಗಲ್ಲ. ಸಾವಿರಾರು ಪುಸ್ತಕಗಳು ಡಿಸ್ಪ್ಲೇ ಆಗಿರ್ತವೆ, ಯಾವುದು ಹೊಸದು ಯಾವುದು ಹಳೆಯದು ಯಾವುದು ನಮಗೆ ಬೇಕು ಅಂತ ಗೊತ್ತಾಗದೇ ಇಲ್ಲ. ಅದಕ್ಕೋಸ್ಕರ ನಾವು ಪೋಸ್ಟರನ್ನು ಮಾಡಿದ್ವಿ. ಆ ಪೋಸ್ಟರನ್ನು ನೇತು ಹಾಕಿದರೆ ನಮಗೆ ಅದು ಗೊತ್ತಾಗುತ್ತೆ, ಈ ಪುಸ್ತಕ ನೋಡಿದ ತಕ್ಷಣ ಇದನ್ನು ತಗೊಳ್ಬೇಕೋ ಬೇಡವೋ, ಇದು ನನಗೆ ಬೇಕಾದ ಲೇಖಕಂದು ಹೌದು ಅಲ್ವೋ, ಇದು ಯಾರು ಪಬ್ಲಿಷ್ ಮಾಡಿದ್ದು, ಈ ಎಲ್ಲ ಡೀಟೇಲ್ಸ್ಗಳು ಕೂಡ ಆ ಪೋಸ್ಟ್ರಲ್ಲಿ ಇರ್ತವೆ. ಹಾಗಾಗಿ ಆ ಪೋಸ್ಟ್ರು ಬಹಳಷ್ಟು ಜನಪ್ರಿಯ ಆಯಿತು, ಮತ್ತು ಬಹಳಷ್ಟು ಜನ ಪ್ರಕಾಶಕರು ಅದನ್ನು ಬಳಸ್ಕೊಳ್ತಾ ಇದ್ದಾರೆ, ಮತ್ತು ಅದನ್ನು ಬಹಳಷ್ಟು ಕಡೆ ಪುಸ್ತಕೋದ್ಯಮಕ್ಕೂ ಕೂಡ ಅದನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಬಹಳಷ್ಟು ಜನ ಇವರು ಬೇರೆ ಬೇರೆ ಕಡೆ ಎಲ್ಲಿ ಡಿಸ್ಪ್ಲೇ ಮಾಡಿಕೊಂಡು ಅದನ್ನು ಅದರ ಬಳಕೆಯನ್ನು ಕೂಡ ಇವತ್ತಿಗೂ ಪಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ನಾವು ಪ್ರಕಾಶನೋದ್ಯಮವನ್ನು ಆರಂಭಿಸಿದ್ದೇವೆ. ನಾನು ಬೇರೆ ಬೇರೆ ಹಿಂದೆ ಪ್ರಸಾರಂಗದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಪ್ರಸಾರಂಗದಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೆ. ಆ ಹಿನ್ನೆಲೆ ಇತ್ತು ನನಗೆ ಈ ಪುಸ್ತಕೋದ್ಯಮಕ್ಕೆ ಬರೋದಕ್ಕೆ ಮುಂಚೆ. ಆ ಹಿನ್ನೆಲೆಯಲ್ಲಿ ನನಗೆ ಈ ಕೊರತೆಗಳೆಲ್ಲ ಗೊತ್ತಾಗ್ತಾ ಇದ್ವು. ಹಾಗಾಗಿ ನಾನು ಈ ಪುಸ್ತಕೋದ್ಯಮವನ್ನು ಆರಂಭಿಸಿದೆ. ಆರಂಭಿಸಿ ಈಗ 25 ವರ್ಷಗಳಲ್ಲಿ ಸುಮಾರು 850 ಪುಸ್ತಕಗಳಷ್ಟು ನಾವು ಮಾಡೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ನಾವು ಇನ್ನೊಂದು ಬರೀ ಪುಸ್ತಕಗಳನ್ನ ಅಷ್ಟೇ ಮಾಡಲಿಲ್ಲ, ಬೇರೆಯವರು ಕೂಡ ಈ ರೀತಿ ಪುಸ್ತಕಗಳನ್ನು ಮಾಡೋದಕ್ಕೆ ಪ್ರೇರೇಪಣೆಯನ್ನು ನಾವು ಒದಗಿಸಿದ್ವಿ. ಅದರಿಂದ ಎಲ್ಲರೂ ಅದೊಂದು ರೀತಿ ಕಾಪಿ ಅಂತಲೂ ನಾವು ಹೇಳೋಕ್ಕಾಗಲ್ಲ, ಅದನ್ನು ಅಳವಡಿಸ್ಕೊಂಡ್ರು ಅವರು ಅಳವಡಿಸ್ಕೊಂಡ್ರು ಅಂತ ಹೇಳ್ಬೋದು. ನಾವು ಕಾಪಿ ಅನ್ನೋದಕ್ಕಿಂತ ಹೇಗೆ ಮಾಡ್ಬೋದು, ಏನು ಮಾಡಬೇಕು, ಇದನ್ನು ಪುಸ್ತಕ ಹೀಗೆ ಮಾಡಿದರೆ ಚೆನ್ನಾಗಿರುತ್ತಾ, ಒಂದು ಪೇಪರ್ ಹಾಕೋದ್ರಲ್ಲಿ ಕೂಡ ಮೊದಲೆಲ್ಲ ಒಂದು ನ್ಯೂಸ್ ಪ್ರಿಂಟು ಅಥವಾ ಒಂದು ವೈಟ್ ಪೇಪರ್ ಅಂತ ಬರೋದು, ವೈಟ್ ಪೇಪರ್ ಹಾಕಿ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿಬಿಡೋರು. ಅತ್ಯುತ್ತಮವಾದ ಮತ್ತು ಮ್ಯಾಪ್ಲಿತ ಕಾಗದವನ್ನು ಬಳಸಬೇಕು, ಎಲ್ಲ ಪುಸ್ತಕಗಳಿಗೂ ಅದನ್ನೇ ಬಳಸಬೇಕು ಅಂತ ಹೇಳಿ ನಾವು ಕಡ್ಡಾಯವಾಗಿ ಅದನ್ನು ಶುರು ಮಾಡಿದ್ವಿ. ನಾವು ಯಾವುದೇ ಕಾರಣಕ್ಕೂ ವೈಟ್ ಪೇಪರ್ ಆಗಲಿ ಅಥವಾ ನ್ಯೂಸ್ ಪ್ರಿಂಟ್ ಆಗಲಿ ನಾವು ಬಳಸಲೇ ಇಲ್ಲ ಯಾವುದಕ್ಕೂ. ಮ್ಯಾಪ್ಲಿತ ಪೇಪರು ಅತ್ಯುತ್ತಮವಾಗಿ ಮಾರ್ಕೆಟಲ್ಲಿ ಸಿಗುವಂಥದ್ದನ್ನು ಬಳಸಿದ್ವಿ. ಅದು ಬಹಳಷ್ಟು ಜನರಿಗೆ ಪ್ರೇರಣೆಯನ್ನು ಒದಗಿಸ್ತು. ಹೊಸ ಹೊಸ ಪ್ರಕಾಶಕರು ಬಂದರು, ಅವ್ರಿಗೂ ಕೂಡ ನಮ್ಮ ಒಂದು ಪುಸ್ತಕ ಮಾಡೆಲ್ಲಾಗಿ ಸಿಕ್ತು. ಅವರು ಪ್ರಕಾಶನ ಬೇರೆ ಮುದ್ರಣಾಲಯಕ್ಕೆ ಹೋಗಿ, ನೋಡಿ ಅಂಕಿತ ಪುಸ್ತಕ ಅವ್ರು ಮಾಡಿದಾರಲ್ಲ, ಇದೇ ಥರ ಪುಸ್ತಕ ನನಗೆ ನೀವು ಮಾಡಿಕೊಡ್ಬೇಕು, ಇದೇ ಥರ ಮುಖಪುಟ ಬರಬೇಕು, ಇದೇ ಥರ ಒಳಪುಟ ವಿನ್ಯಾಸ ಇರಬೇಕು, ಇದೇ ಪೇಪರನ್ನು ಬಳಸಬೇಕು, ಮತ್ತು ಮುಖಪುಟಕ್ಕೆ ಕೂಡ ಇದೇ ಬೋರ್ಡನ್ನು ನೀವು ಬಳಸಬೇಕು, ಹೀಗೆ ಎಲ್ಲ ರೀತಿಯ ಒಂದು ಬಳಸೋದಕ್ಕೆ ನಾವು ಒಂದು ಮಾದರಿಯನ್ನು ಹಾಕಿಕೊಟ್ವಿ. ಆ ಹಿನ್ನೆಲೆಯಲ್ಲಿ ನಮಗೆ ಒಂದು ಖುಷಿ ಇದೆ. ನಮ್ಮ ನಾವೊಂದೇ ಒಳ್ಳೊಳ್ಳೆ ಪುಸ್ತಕಗಳನ್ನು ತರ್ತಾ ಇಲ್ಲ, ನಮ್ಮನ್ನು ಗಮನಿಸಿ ಬೇರೆ ಬೇರೆ ಪ್ರಕಾಶಕರು ಕೂಡ, ಹೊಸ ಪ್ರಕಾಶಕರಿಗಂತೂ ನಮ್ಮದೊಂದು ಮಾಡೆಲ್ಲಾಗಿಯೇ ಉಳಿಯುತ್ತದೆ. ಬೇರೆ ಬೇರೆ ಪ್ರಕಾಶಕರು ಈ ರೀತಿ ಒಂದು ಹೊಸ ಪುಸ್ತಕೋದ್ಯಮದಲ್ಲಿ ಸಂಚಲನವನ್ನು ಉಂಟು ಮಾಡೋದಕ್ಕೆ ಕಾರಣಕರ್ತರಾದ ಅನ್ನೋದು ನಮಗೆ ಒಂದು ಹೆಮ್ಮೆಯ ವಿಷಯ ಅಂತ ಅನಿಸುತ್ತೆ.